ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿರುವ ಪೆನ್ಡ್ರೈವ್ ಪ್ರಕರಣ ಕುರಿತು ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತುಮಕೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪೆನ್ಡ್ರೈವ್ ಪ್ರಕರಣದ ಕುರಿತು ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದು, ಪ್ರಕರಣದ ವಿಚಾರ ಮಾತನಾಡುವುದಕ್ಕೆ ನನಗೆ ಅಸಹ್ಯವಾಗುತ್ತೆ. ಈ ವಿಚಾರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಯಾಗಿದೆ. ಕೃತ್ಯ ನಡೆದಿರುವುದು ಹೆಚ್ಚು ಚರ್ಚೆ ಆಗ್ತಾ ಇಲ್ಲ, ಬದಲಿಗೆ ಪ್ರಚಾರ ಮಾಡಿರುವ ಕುರಿತು ಪರ ವಿರೋಧ ವ್ಯಕ್ತವಾಗಿದೆ. ವಿಷಯದ ಕುರಿತು ಯಾರೆಲ್ಲ ಪ್ರಚಾರ ಮಾಡಿದ್ದಾರೆ ಅದು ತೀವ್ರ ಅಪರಾಧ. ಆದರೆ ಈ ಪ್ರಚಾರದಿಂದ ಗಾಳದಲ್ಲಿ ಬೀಳೋ ಹೆಣ್ಣು ಮಕ್ಕಳಿಗೆ ಮುಂದಿನ ದಿನದಲ್ಲಿ ಎಚ್ಚರಿಕೆಯಿಂದ ಬದುಕಲು ಸಹಾಯವಾಗಿದೆ. ಪ್ರಚಾರ ಆಗ್ಬಾರ್ದಿತ್ತು, ಆಗದಿದ್ರೆ ನಿರಂತರ ಕೃತ್ಯ ಮುಂದುವರಿಯುತ್ತಿತ್ತು ಅಂತ ತಿಳಿಸಿದ್ರು. ಪ್ರಚಾರ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಇದು ಒಂದು ದಿವಸ ನಡೆದಿರೋ ಕೃತ್ಯಗಳಲ್ಲ, ವರ್ಷಾನುಗಟ್ಟಲೆ ಸುಮಾರು ನನಗೆ ತಿಳಿದಂಗೆ 5-6 ವರ್ಷದ ಮೇಲಿನ ಚಿತ್ರಣಗಳು ಕೂಡ ಇದಾವೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಅಷ್ಟು ವರ್ಷದಿಂದ ನಿರಂತರವಾಗಿ ನಡ್ಕೊಂಬಂದಂತ ಈ ಒಂದು ಹೀನ ಕೃತ್ಯ, ಅದು ಇವರು ಪ್ರಚಾರದ ಮೂಲಕನೋ ಯಾವುದೇ ಮೂಲಕನೋ ಸಾರ್ವಜನಿಕ ಆಗದೆ ಇದ್ದಿದ್ರೆ ಇನ್ನು ಮುಂದೆ ಎಷ್ಟು ಜನ ಹಾಳಾಗ್ತಿದ್ರು ಇದೇ ರೀತಿ. ಅದರಿಂದ ಇದು ಪ್ರಚಾರ ವರ್ಗಗಳ ಜನಗಳಿಗೆ ಗೊತ್ತಾಗಿದ್ದಾದ್ರೂ ಕೂಡ ಮುಂದೆ ಈ ರೀತಿ ಯಾರು ಇನ್ನೋಸೆಂಟ್ಸ್ ಯಾರು ಈ ಒಂದು ದಾಳಕ್ಕೆ ಬೀಳ್ತಾ ಇದ್ರು ಅವರಿಗೆ ಇವತ್ತು ನಾವು ರಕ್ಷಣೆ ಮಾಡಿದಂಗಾಗಿ ಇದನ್ನ ಪ್ರಚಾರ ಆಗಿರೋದು. ಪ್ರಚಾರ ಆಗಬಾರ್ದಿತ್ತು ಅಂತಕ್ಕಂಥವ್ ನಾನು, ಆದರೆ ಪ್ರಚಾರ ಆಗಬಾರ್ದಿತ್ತು ಅಂತ ಹೇಳಿದ್ರೆ ಪ್ರಚಾರ ಆಗದೆ ಇದ್ರೆ ನಿರಂತರವಾಗಿ 5-6 ವರ್ಷದಿಂದ ಈಗಿನ ಕೃತ್ಯ ನಡೀತಾ ಇತ್ತು, ಅದು ಇನ್ನೂ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇತ್ತು. ಈ ಪ್ರಚಾರ ಆದ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಮುಂದಕ್ಕಾದ್ರೂ ಕೂಡ ಈ ಒಂದು ದಾಳದಲ್ಲಿ ಸಿಲುಕ್ತಕ್ಕಂಥ ಯಾರೆಲ್ಲ ನಿರಪರಾಧಿ ಹೆಣ್ಣು ಮಕ್ಕಳು ಇರ್ತಾರೋ ಅವ್ರಿಗಾದ್ರೂ ಕೂಡ ಮುಂದೆ. ಪ್ರಧಾನಮಂತ್ರಿ ಸಹ ಹೇಳಿದ್ದಾರೆ, ನೀಚ ಕೃತ್ಯ ಮಾಡಿರುವವರಿಗೆ ಶಿಕ್ಷೆ ಆಗ್ಬೇಕು, ಯಾರು ಈ ಕೃತ್ಯ ಎಸಗಿದ್ದಾರೆ ಅವರನ್ನ ಗುರುತಿಸಿ ಅವರ ಮೇಲೆ ಕ್ರಮವನ್ನ ಜರುಗಿಸಬೇಕು, ಗೌಪ್ಯವಾಗಿ ಆದರೂ ಸಾರ್ವಜನಿಕರು ಎಸ್ಐಟಿಗೆ ಮಾಹಿತಿಯನ್ನ ನೀಡಬೇಕು, ನೀಚ ಕೃತ್ಯ ಮಾಡಿರುವವರಿಗೆ ಶಿಕ್ಷೆ ನೀಡಲು ಸಹಕರಿಸುವಂತೆ ಸೂಚನೆ ನೀಡಿದ್ರು. ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ಆರ್ಯ ವೈಶ್ಯ ಮಂಡಳಿ ವತಿಯಿಂದ 51ನೇ ವರ್ಷದ ವಾಸವಿ ಜಯಂತಿಯನ್ನು ದಿನಾಂಕ 8-14 ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಈ ವಿಷಯವನ್ನು ವಾಸವಿ ಯುವಜನ ಸಂಘದ ಅಧ್ಯಕ್ಷ ಜಿಕೆ ಲೋಕೇಶ್ ಮತ್ತು ಕಾರ್ಯದರ್ಶಿ ಈಶ್ವರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೇ 8 ನಂಜುಂಡೇಶ್ವರ ಕಲ್ಯಾಣೋತ್ಸವ, 9 ವಾಸವಿಗೆ ಪಾರ್ವತಿ ವಿಶ್ವರೂಪ ಅಲಂಕಾರ, 10 ವಾಸವಿಗೆ ಬಾಲ ತ್ರಿಪುರ ಸುಂದರಿ ಅಲಂಕಾರ, ಮೇ 11 ವಾಸವಿ ಜಯಂತಿ ಅಂಗವಾಗಿ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಲಾಗುವುದು ಅಂತ ಲೋಕೇಶ್ ತಿಳಿಸಿದ್ರು. ಅದೇ ರೀತಿ ಅಮ್ಮನವ್ರಿಗೆ ಸ್ವರ್ಣ ಭೂಷಿತ ಅಲಂಕಾರವನ್ನು ತಿಳಿಸಿ ಮಾತ್ರವಾಗಿ ಮುಂಜಲ್ ಸೇವೆಯನ್ನ ನಮ್ಮ ಅಮ್ಮನವ್ರಿಗೆ ಸೇವೆಯನ್ನ ಸಾಯಂಕಾಲ ದಿವಸ ಮಾಡ್ತಾ ಇದ್ವಿ. 14 ಶುಕ್ರವಾರ ಬೆಳಗ್ಗೆ ದೇವಸ್ಥಾನದಲ್ಲಿ ನಮ್ಮ ಆರೋಗ್ಯ ಬಾಂಧವರಿಗೆ ಸಾಮೂಹಿಕವಾಗಿ ಅವರ ಸ್ವಾಸ್ಥ್ಯದಿಂದ ಕ್ಷೀರಾಭಿಷೇಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅವತ್ತಿನ ದಿವಸ ದೇವಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೋಮ ಮತ್ತೆ ಇತರ ಪೂಜೆಗಳನ್ನ ಇಟ್ಕೊಂಡಿದ್ವಿ. ಅವತ್ತಿನ ದಿವಸ ವಿಶೇಷವಾಗಿ ಅಮ್ಮನವರಿಗೆ ಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡಿಸ್ತಾ ಇದ್ವಿ. ಅವತ್ತಿನ ದಿವಸ ಸಂಜೆ ಸಾಮೂಹಿಕವಾಗಿ ಉಭಯಲಕ್ಷ್ಮಿ ಪೂಜೆಯನ್ನು ಸುಮಾರು ನಮ್ಮ 50 ಜನ ಮಹಿಳೆಯರೊಂದಿಗೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈಗ ಮುಖ್ಯವಾಗಿ ನಮ್ಮ ಅರ್ಜೆಂಟ್ ಸೆಕ್ಟರಿಗೆ ಶನಿವಾರ ನಮ್ಮ ಕುಲದೇವಿ ವಾಸವಿ ಜಯಂತಿ ಅವತ್ತಿನ ದಿವಸ ಹುಟ್ಟಿದಲ್ವ, ಅವತ್ತಿನ ದಿವಸ ಬೆಳಗ್ಗೆ 6 ಸುಪ್ರಭಾತ ಅಭಿಷೇಕ ಹೋಮ ಹವನ ಪೂಜೆ ಇತ್ಯಾದಿ, ಬೆಳಗ್ಗೆ 9 ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಯಾರು ಅನಾರೋಗ್ಯದಿಂದ ನಡುತ್ತಿದ್ದಾರೆ ಅಥವಾ ಹುಷಾರಿಲ್ಲದೆ ಇದ್ದಾರೆ ಅವರಿಗೆಲ್ಲ ತಾಯಿ ಪ್ರಸಾದ ಅಂತೇಳಿ ಹಣ್ಣುಗಳನ್ನ ಅಲ್ಲಿ ವಿತರಣೆ ಮಾಡ್ತಾ ಇದ್ವಿ. ಅವತ್ತಿನ ದಿವಸ ದೇವಸ್ಥಾನದಲ್ಲಿ ಕೋಣ ಹೊಟ್ಟಿರುತ್ತೆ ಮತ್ತೆ ಆ ಒಂದು ನವೀಕರಣಗೊಂಡಂತ ಬಿಲ್ಡಿಂಗ್ ಏನಿದೆ ಅದರ ಉದ್ಘಾಟನೆ ಇರುತ್ತೆ. ಜೊತೆಗೆ ಅಮ್ಮನವರಿಗೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿಗಳು ಉತ್ಸವವನ್ನು ಉದ್ಘಾಟಿಸಲಿದ್ದು, ಈ ಉತ್ಸವದಲ್ಲಿ ವಿವಿಧ ಜಾನಪದ ಕಲಾಮೇಳಗಳನ್ನು ಆಯೋಜಿಸಲಾಗಿದೆ. 12 ವಾಸವಿ ಮಹಿಳಾ ಮಂಡಳಿಯಿಂದ ಭೀಮರಥ ಶಾಂತಿ ಆಚರಣೆ, 13 ವಿವಿಧ ವೇಷ ಸ್ಪರ್ಧೆ, 14 ನರಸಿಂಹ ಜಯಂತಿ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ಕಲ್ಯಾಣೋತ್ಸವವನ್ನು ಆಯೋಜಿಸಲಾಗಿದೆ ಅಂತ ರಮೇಶ್ ಬಾಬು ತಿಳಿಸಿದ್ರು. ತುಂಬಾ ದೊಡ್ಡದಾದಂತ ಒಂದು ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಕಂಡು ಮಾಡಿದ್ದಾರೆ. ಇದರ ಅಲಂಕಾರ ಎಲ್ಲ ತಮಿಳುನಾಡಿನ ನರ್ತಮ್ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಆ ದೇವರ ಒಂದು ಅಲಂಕಾರವನ್ನು ಭಾವಭಕ್ತಿಯಿಂದ ನೋಡಿ ತಾಯಿಯ ಒಂದು ಅನುಗ್ರಹ ಪಡೀಲಿ ಅಂತ
ಹೇಳುವಾಗ ಇದೇ ರೀತಿಯಲ್ಲಿ ಸೇವಾ ಕಾರ್ಯಗಳು ಸಾಕಷ್ಟು ಸಹ ಮಾಡ್ತಾ ಇದ್ದೀವಿ, ಎಲ್ಲನೂ ಸಹ ಮಾಹಿತಿ ಇದೆ, ಗೊತ್ತಿದೆ. ಇನ್ನು ಒಟ್ಟಿಗೆ ಸೇರಿ ಸಮಾಜದ ಅಭಿವೃದ್ಧಿಗೋಸ್ಕರ, ಉನ್ನತಿಗೋಸ್ಕರ ನಾವೆಲ್ಲನೂ ಸಹ ಸೇರಿ ಮಾಡೋಣ. ನಾವೆಲ್ಲ ಮನಸ್ಸು ಮಾಡಿದ್ರೆ ಇವಾಗ ಮಳೆಗಾಲ ಶುರುವಾಗಿದೆ, ಇಡೀ ತುಮಕೂರು ನಗರವನ್ನೇ ಅತ್ಯಂತ ಅದ್ಭುತವಾದಂಥ ಒಂದು ವೃಕ್ಷವನವಾಗಿ ಯಾಕೆ ಮಾಡಬಾರ್ದು? ಇಡೀ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ನಮ್ಮ ತುಮಕೂರು ನಗರವನ್ನು ತುಂಬ ಒಂದು ಮಾಡೆಲ್ ನಗರವಾಗಿ ಯಾಕೆ ಮಾಡಬಾರ್ದು? ಇದು ಈ ಆಲೋಚನೆಗಳು, ಈ ಕ್ರಿಯಾ ಪಾಸಿಟಿವ್ ಥಿಂಕಿಂಗ್ಸ್ಗಳು ಈ ಪತ್ರಿಕೆಯ ಮೂಲಕ ಸೊ ನಾವು ವಿಚಾರ ವಿನಿಮಯನ ಮಾಡ್ಕೊಂಡಾಗ ಇದ್ರ ಬಗ್ಗೆ ಆಸಕ್ತಿ ಇರೋರು ಇಲ್ಲಿ ಹಣ ಕೊಡೋರು ಇದ್ದಾರೆ ಸರ್, ಸೇವೆ ಮಾಡೋರು ಇದ್ದಾರೆ, ಈ ಒಂದು ಆಲೋಚನೆ ಮಾಡೋರು ಇದ್ದಾರೆ. ವಾಸವಿ ಸಮಾಜದ ಮುಖಂಡರಾದ ಮೋಹನ್ ಕುಮಾರ್ ಸೇರಿದಂತೆ ಪ್ರಮುಖರು ಹಾಗೂ ವಾಸವಿ ಯುವಜನ ಸಂಘದ ಪದಾಧಿಕಾರಿಗಳು ಹಾಜರಿದ್ರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರನ್ನು ಬೆಂಬಲಿಸುವಂತೆ ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ತುಮಕೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯ ವಿಧಾನ ಪರಿಷತ್ನಲ್ಲಿ 3 ಶಿಕ್ಷಕರ ಕ್ಷೇತ್ರ ಮತ್ತು 3 ಪದವಿ ಕ್ಷೇತ್ರ ಸೇರಿ ಒಟ್ಟು 6 ಸ್ಥಾನಗಳಿಗೆ ಜೂನ್ 3 ಚುನಾವಣೆ ನಡೆಯುತ್ತಿದ್ದು, ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಡಿಟಿ ಶ್ರೀನಿವಾಸ್ ಅವರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದು ತಳಮಟ್ಟದಿಂದ ಶಿಕ್ಷಕರ ಸಮಸ್ಯೆಗಳನ್ನು ಬಲ್ಲವರಾಗಿದ್ದಾರೆ. ಚುನಾವಣೆಯಲ್ಲಿ ಗೆದ್ದ ಬಳಿಕ ಶಿಕ್ಷಕರ ಸಮಸ್ಯೆಗಳ ಧ್ವನಿಯಾಗಿ ಕೆಲಸ ಮಾಡುತ್ತಾರೆ. ಅದೇ ರೀತಿ ಜೂನ್ 3 ನಡೆಯಲಿರುವ 6 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಇವರೆಲ್ಲರನ್ನ ಗೆಲ್ಲಿಸಬೇಕು ಎಂದು ಕೋರಿದರು. ಈ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಕೊಡುವ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಶಿಕ್ಷಕರು ಆಶೀರ್ವಾದ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ಇವತ್ತೇನು ಬೇರೆ ಬೇರೆ ಪೂರ್ವವಾದಂಥ ಕಾರ್ಯಕ್ರಮಗಳೇನಿದೆ ಅದನ್ನು ಶಿಕ್ಷಕರ ಸಂಘದ ಜೊತೆ ಮಾತುಕತೆ ಮಾಡುವಂಥದ್ದಿರ್ಬೋದು, ಅಥವಾ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಜೊತೆ ಮಾತುಕತೆ ಮಾಡುವುದಂತಿರ್ಬೋದು, ಅಥವಾ ಅಧ್ಯಾಪಕರ ಸಂಘದ ಜೊತೆ ಮಾತುಕತೆ ಮಾಡೋದಿರ್ಬೋದು, ಇವೆಲ್ಲವನ್ನೂ ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಸಮಾನ್ಯ ಮಧುಬಂಗಾರಪ್ಪನವರು ಮತ್ತು ಸುಧಾಕರ್ ಅವರು, ಡಾಕ್ಟರ್ ಸುಧಾಕರ್ ಅವರು ಐಎಸ್ ಡಿಪಾರ್ಟ್ಮೆಂಟು 2 ಸಭೆಗಳನ್ನು ಈಗಾಗಲೇ ಮಾಡಿದ್ದಾರೆ, ಅವರ ಸಮಾಜವನ್ನು ತಗೊಂಡಿದ್ದಾರೆ. ಇದರ ಜೊತೆಗೆ ಏನು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಂತ ಶಿಕ್ಷಕರು ಅತ್ಯಂತ ಉಪನ್ಯಾಸಕರಲ್ಲಿ ಕೆಲಸ ಮಾಡ್ತಾ ಇದ್ದರು, ಅವರ ಬೇಡಿಕೆಗೆ ಅನುಗುಣವಾಗಿ ಅವರ ಒಂದು ಗೌರವಧನ ಹೆಚ್ಚು ಮಾಡುವಂಥ ಕೆಲಸವನ್ನು ಈಗಾಗಲೇ ಸರ್ಕಾರ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್, ಷಣ್ಮುಖಪ್ಪ, ದಿವಾಕರ್, ಲೋಕೇಶ್ ಇತರರು ಇದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗಿರುವ ಸಂದರ್ಭದಲ್ಲಿ ಸ್ವಂತ ಮಗಳಿಗೆ ಲೈಂಗಿಕ ಕಿರುಕುಳವನ್ನು ನೀಡಿ ಅತ್ಯಾಚಾರ ಮಾಡಿದ್ದಾನೆಂದು ಆರೋಪಿಸಿ ಸ್ವತಃ ಹೆಂಡತಿಯೇ ದೂರು ದಾಖಲಿಸಿರುವ ಘಟನೆ ತಿಪಟೂರು ತಾಲೂಕು ಗಾಂಧಿನಗರದ ಹಿಪ್ಪೆತೋಪಿನಲ್ಲಿ ನಡೆದಿದೆ. ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗಿರುವ ಸಂದರ್ಭದಲ್ಲಿ 13 ವರ್ಷದ ಮಗಳಿಗೆ ಲೈಂಗಿಕ ಕಿರುಕುಳ ನೀಡಿ ಅತ್ಯಾಚಾರ ಮಾಡಿದ್ದಾನೆ ಎಂದು ಪತಿಯ ವಿರುದ್ಧ ಪತ್ನಿ ದೂರು ದಾಖಲಿಸಿದ್ದಾಳೆ. ಕಾಮುಕ ತಂದೆಯ ವಿರುದ್ಧ ತಿಪಟೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಕ್ಸೊ ಕಾಯ್ದೆ ಅಡಿಯಲ್ಲಿ ಅತ್ಯಾಚಾರಿ ಬಂಧನಕ್ಕೆ ಕಾರ್ಯಾಚರಣೆ ನಡೆಯುತ್ತಿದೆ. ಮಾಲೂರು ಪಟ್ಟಣದ ಸಂಜನಾ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಭ್ರೂಣಲಿಂಗ ಪರೀಕ್ಷೆಯಿಂದ ಮಗು ಗರ್ಭಪಾತವಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಪ್ರತಿಕ್ರಿಯೆ ದೊರಕಿದ್ದು ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಸ್ಕ್ಯಾನಿಂಗ್ ಸೆಂಟರ್ ಅನ್ನು ಸೀಸ್ ಮಾಡಿದ್ದಾರೆ. 3ನೇ ಮಗು ಗಂಡು ಮಗು ಆಗಲಿ ಅಂತ ಭಾವಿಸಿ ಮುರುಗೇಶ್ ಹಾಗೂ ಅನಿತಾ ಎಂಬ ದಂಪತಿಗಳು ಮಾಲೂರು ಪಟ್ಟಣದ ಸಂಜನಾ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ಗೆ ಭೇಟಿ ನೀಡಿದವು. ಆದರೆ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ನವರು ಇದು ಹೆಣ್ಣು ಮಗು ಅಂತ ಸುಳ್ಳು ಹೇಳಿ 25,000 ಹಣವನ್ನ ಪಡೆದು ಮಾತ್ರೆ ನೀಡಿದ್ದವು. ಸದ್ಯ ಮಗು ಗರ್ಭಪಾತವಾಗಿದೆ. ಗರ್ಭಪಾತದ ನಂತರ ಗಂಡು ಭ್ರೂಣ ಅಂತ ತಿಳಿದು ಬಂದದು. ನಮಗೆ ಆಸ್ಪತ್ರೆಯವರು ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿ ಆಸ್ಪತ್ರೆ ವಿರುದ್ಧ ಮುರುಗೇಶ್ ಹಾಗೂ ಅನಿತಾ ದಂಪತಿ ದೂರು ದಾಖಲಿಸಿದ್ರು. ಈ ಕುರಿತು ಅಮೋಘ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವನ್ನ ಮಾಡಲಾಗಿತ್ತು. ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಸ್ಕ್ಯಾನಿಂಗ್ ಸೆಂಟರ್ ಸೀಸ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಗಳೂರಿನ ಪಿಎಫ್ ಕಚೇರಿ ಎದುರು ಮೇ 27 ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲಾಗುವುದು ಅಂತ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ನಂಜುಂಡೇಗೌಡ ತಿಳಿಸಿದ್ದಾರೆ. ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ರಾಜ್ಯ ಸಮಿತಿಯು ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ 15 ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಮುಂದುವರೆದ ಭಾಗವಾಗಿ ಮೇ 27 ಮಾಡು ಇಲ್ಲದೆ ಮಡಿ ಹೋರಾಟ ರೂಪಿಸಲಾಗಿದೆ.
ಜಿಲ್ಲೆಯ ಹೆಚ್ಚಿನ ನಿವೃತ್ತ ನೌಕರರು ಈ ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿಭಟನೆ ದಾಖಲಿಸುವ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕಿದೆ ಎಂದು ಕರೆ ನೀಡಿದರು. ಒಂದು ಕಮಿಟಿನ ರಚನೆ ಮಾಡಿ ಎಲ್ಲ ಅಧ್ಯಯನ ಮಾಡಿ ಸಂಕಷ್ಟಗಳ ಬಗ್ಗೆ ತಿಳ್ಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಲಿಕ್ಕೆ ಅವಕಾಶ ಇದೆ. ಆದರೆ ಕೇಂದ್ರ ಸರ್ಕಾರದ ಧೋರಣೆ ಏನಿದೆ ಅದು ನಿವೃತ್ತರ ಪಾಲಿಗೆ ಒಂದು ಕಳಂಕ. ಅದು ಅವರ ನಿವೃತ್ತರನ್ನು ನಿರ್ಲಕ್ಷಿಸಿದ್ದಾರೆ. ಆ ರೀತಿ ಅವರ ವರ್ತನೆಯನ್ನು ನಾವು ಈ ಒಂದು ಎಲ್ಲ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಮೀಟಿಂಗ್ನಲ್ಲಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಸ್ನೇಹಿತರೆ, ನ್ಯಾಯಾಲಯದ ಹೋರಾಟ ಕೂಡ ಈ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ಮನ್ನಣೆ ಕೊಡ್ತಾ ಇಲ್ಲ. ಅವರು ವಿವಾದಾತ್ಮಕ ಸುತ್ತೋಲೆಗಳನ್ನು ಹೊರಡಿಸ್ತಾ ಕಾಲ ತಳ್ತಾ ಇದ್ದಾರೆ. ನಿವೃತ್ತ ನೌಕರರನ್ನು ನಿರ್ಲಕ್ಷಿಸ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಡಿಲೇ ಮಾಡ್ತಾ ಇದ್ದಾರೆ. ನಿವೃತ್ತ ನೌಕರರು ವಯಸ್ಸಾಗಿ ಅವರ ತಲೆಗಳು ಉರುಳಿ ಹೋಗಲಿ ಅಂತ ಕಾಯ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಸ್ನೇಹಿತರೆ ಹೇಳಬೇಕು ಅಂತಂದರೆ ಅವರ ಏನು ಒಂದು ಈ ಕೃತ್ಯ ಇದೆ ಆ ಕೃತ್ಯ ನಿವೃತ್ತರ ಪಾಲಿಗೆ ಒಂದು ಮಾರಕವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ? ಪ್ರತಿ ಜಿಲ್ಲೆಯಲ್ಲೂ ಕೂಡ ಈಗ ಬೆಂಗಳೂರಿನಲ್ಲಿ ಹೇಳಬೇಕು ಅಂತಂದರೆ 6,500 ಜನ ನಿವೃತ್ತ ನೌಕರರಿದ್ದಾರೆ ಕರ್ನಾಟಕದಾದ್ಯಂತ. ದೇಶಾದ್ಯಂತ 72,500,000 ನಿವೃತ್ತ ನೌಕರಿದ್ದಾರೆ. ಕರ್ನಾಟಕದಲ್ಲಿ 6,500,000 ಜನ ನಿವೃತ್ತರಿದ್ದಾರೆ. ದೇಶಾದ್ಯಂತ 72,000,000 ನಿವೃತ್ತರಿದ್ದಾರೆ. ಈ ನಿವೃತ್ತರು ಕೇವಲ ಅವರ ಜೀವನ ನಿರ್ವಹಣೆ ಏನಿದೆ ಅನಂತರ 7-8 ವರ್ಷದಲ್ಲಿ ಅವರ ಲೈಫೇ ಮುಗಿದೋಗುತ್ತೆ. ಸರ್ಕಾರ ಈ ರೀತಿ ಡಿಲೇ ಮಾಡ್ಕೊಂಡು ಹೋದರೆ ನಿವೃತ್ತ ನೌಕರರನ್ನ ಅವರು ಪೌತಿ ಆಗಲಿ ಅಂತಕ್ಕಂಥದ್ದು ಅವರ ಉದ್ದೇಶ ಇದೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ನಂಜುಂಡೇಗೌಡ ಅಂತ. ನಾನು ಎಪಿಸಿ ಕೆಎಸ್ಆರ್ಸಿ ನಿವೃತ್ತ ನೌಕರ. ಇನ್ನು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೇಲೂರು ಅಮರ್ ಮಾತನಾಡಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಯಮ ಜಾರಿಯಲ್ಲಿದ್ದರೂ ಸಾರಿಗೆ ಇಲಾಖೆಯಲ್ಲಿ ಮೇಲಾಧಿಕಾರಿಗಳಿಂದ ನಿರಂತರವಾಗಿ ಚಾಲಕ ನಿರ್ವಾಹಕ ಮೆಕ್ಯಾನಿಕ್ ಸೇರಿ ಇತರೆ ಸಿಬ್ಬಂದಿಗಳನ್ನ ಶೋಷಣೆ ಮಾಡುತ್ತಿದ್ದಾರೆ. ಇಲಾಖೆಗೆ ಘನತೆ ಗೌರವ ತಂದುಕೊಡುವ ಕಾರ್ಮಿಕ ವಯೋಸಹಜ ಕಾಯಿಲೆ ಅಥವಾ ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದಿದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕನಿಷ್ಠ ಮೃತ ಹೊಂದಿದ ವ್ಯಕ್ತಿಗಳ ಮನೆಗೆ ಹೋಗಿ ಸಾಂತ್ವನ ಹೇಳುವ ಕೆಲಸವಿರಲಿ, ಒಂದು ಹೂವಿನ ಹಾರ ಹಾಕಿ ಗೌರವ ಸೂಚಿಸುವ ಕೆಲಸವನ್ನ ಕೂಡ ಮಾಡದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇನ್ನು ದೇಹದಲ್ಲಿ ಶಕ್ತಿ ಇದ್ದಾಗ ದುಡಿಸಿಕೊಳ್ಳುವ ಇಲಾಖೆ ಸತ್ತಾಗ ಅಗೌರವದಿಂದ ನಡೆಸಿಕೊಳ್ಳುತ್ತಿರುವುದು ತರವಲ್ಲ ಅಂತ ಕೇಂದ್ರ ಕಚೇರಿ ಆದೇಶ. ಅವರಿಗೆ ಅಂತವರು ಕೂಡ ಇವತ್ತು 82-83 ವರ್ಷ ಆಗಿದ್ರು ಕೂಡ ಕಟ್ಟಿಗೆ ಹೊರತಾ ಇದ್ದಾರೆ. 500-600 ರೂಪಾಯಿ ಸರ್ ಪೆನ್ಷನ್. ಅವ್ರು ಸಂಸಾರ ಮತ್ತೊಬ್ಬರಿಗೆ ಸಾಕೋದಾಗಿ ಈ ರೀತಿ ಇದೇ ರೀತಿ ಮೊನ್ನೆ ಪಿ ಎಂ ಕಚೇರಿನಲ್ಲಿ 30-35 ಜನ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಿಂದ ಹೋಗಿ ಅಲ್ಲಿ ಪ್ರತಿಭಟನೆ ನಮ್ಮ ನಂಜುಂಡೇಗೌಡ ಮುಖಾಂತರ ಪ್ರತಿಭಟನೆ ಹೋದ್ವಿ. ಅಲ್ಲಿ ನಮ್ಮೊಂದು 35 ಜನ ಏನಿದ್ದೀವಿ ನಾವು, ಒಂದು 35-36 ವರ್ಷ ಸರ್ವಿಸ್ ಆಗಿದೆ ನಮ್ಮ ಚಾಲಕರು. ಅವ್ರ ಹತ್ರ ಕೇವಲ ಬರೀ 2 ರೂಪಾಯಿ ಇದೆ, ಊಟ ಇಲ್ಲ, ತಿಂಡಿ ಇಲ್ಲ, ಕಾಫಿ ಇಲ್ಲ, ಬರೀ 2 ರೂಪಾಯಿ ಇದೆ. ಯಾಕಂದರೆ ಅದು ಬರೋದೇ 1,600-1,700 ರೂಪಾಯಿ ಪೆನ್ಷನ್. ಅದನ್ನು ಮಕ್ಕಳನ್ನೆಲ್ಲ ಸಾಕಬೇಕು, ಹಾಲು ಮಾಡಬೇಕು, ವಿದ್ಯಾಭ್ಯಾಸ ಹೆಂಗೆ ನಡೀಬೇಕು, ಜೀವನ ಹೆಂಗೆ ನಡೀಬೇಕು ತಾವೇ ನಿಲ್ಲಿಸಿ. ಓಕೆ ಸರ್, ಇದಾದ ನಂತರ ಒಂದು ನಿಮಿಷ ಸರ್ ಬಿಡಿ ಅವರೇ ಎಲ್ಲ ಹೇಳಿದ್ದಾರೆ. ಸರ್ ಇಲ್ಲೊಂದೇ ಒಂದು ಮೊನ್ನೆ ಒಂದು ಬಿಟ್ಟೆ ಬೇರೆ ಕಡೆ ನಮ್ಮ ಸ್ನೇಹಿತರು ಅವರು ಒಂದು 35-36 ವರ್ಷ ಸರ್ವಿಸ್ ಮಾಡಿ. ಮಾಸಿಕ ಸಭೆಯಲ್ಲಿ ರಾಜ್ಯ ಸಮಿತಿ ಸುಬ್ಬಣ್ಣ, ಕೃಷ್ಣಪ್ಪ, ಜಿಲ್ಲಾ ಸಮಿತಿ ಸೋಮಣ್ಣ ಸೇರಿದಂತೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಬಾಗೇಪಲ್ಲಿ, ಗೌರಿಬಿದನೂರು ಘಟಕಗಳ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅಖಿಲ ಭಾರತ ವೀರಶೈವ ಸಮಾಜ, ಮಹಿಳಾ ಸಮಾಜ ಹಾಗೂ ಸಮುದಾಯ ಸಹಕಾರದಿಂದ ಚಿಕ್ಕಬಳ್ಳಾಪುರ ನಗರದ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ವಿಶ್ವಗುರು ಬಸವಣ್ಣ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿಶ್ವಗುರು ವಚನಕಾರ, ಸಮಾನ ಸಮಾಜದ ಹರಿಕಾರ ಬಸವಣ್ಣ ಜಯಂತಿಯನ್ನ ಚಿಕ್ಕಬಳ್ಳಾಪುರ ನಗರದ ಗಾಂಧಿ ಕೋಳಾಯಿ ರಸ್ತೆ ಬಸವಣ್ಣ ದೇವಾಲಯ ಆವರಣದಲ್ಲಿ ವೀರಶೈವ ಸೇವಾ ಸಮಾಜ, ಅಖಿಲ ಭಾರತ ವೀರಶೈವ ಮಹಿಳಾ ಸಮಾಜದಿಂದ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಕಾರ್ಯದರ್ಶಿ ಪರಮಶಿವಮೂರ್ತಿ, 16 ವರ್ಷಗಳಿಂದ ಬಸವ ಜಯಂತಿ ನಡೆಸಿಕೊಂಡು ಬರಲಾಗುತ್ತಿದೆ. ಕಾರ್ಯಕ್ರಮ ಯಶಸ್ವಿಗೆ ಸೇವಾ ಕಾರ್ಯಗಳಿಗೆ ಸಮಾಜದ ಮುಖಂಡರು ಸಹಕಾರ ನೀಡುತ್ತಾ ಬಂದಿದ್ದಾರೆ ಎಂದರು. ನಮ್ಮ ಈ ಒಂದು ಸಮಾಜದ ವತಿಯಿಂದ ಸುಮಾರು ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ನಿನ್ನೆ ಒಂದು ಉತ್ಸವ ಮೂರ್ತಿಯ ಒಂದು ಕಾರ್ಯಕ್ರಮ ಕೂಡ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ನಡೆದಿದೆ. ಹಾಗೆ ಇವತ್ತು ನಂದಿಕೇಶ್ವರ ಸ್ವಾಮಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಸಿದ್ದೀವಿ. ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯನ್ನು ನಮ್ಮ ಸಮಾಜದ ವತಿಯಿಂದ ಸಂಪ್ರದಾಯಬದ್ಧವಾಗಿ ನಡೆಸ್ಕೊಂಡು ಬರೋದ್ರ ಜೊತೆಗೆ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥವ್ರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥದ್ದು. ಹಾಗೆಯೇ ದಾಸೋಹಕ್ಕೆ ಈ ಒಂದು ಪರಂಪರೆಯನ್ನು ರೂಢಿಸ್ಕೊಂಡು ಬಂದಿರುವಂಥದ್ದು.
ಗಣೇಶನ ಗುಡಿಯಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಅನ್ನ ದಾಸೋಹದಂತಹ ದಾಸೋಹ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಸಮಾಜ ಬಂಧುಗಳು ಸಮಸ್ತ ರೀತಿಯ ಇರ್ತಕ್ಕಂಥ ಒಂದು ನೆರವನ್ನು ನೀಡಿ ಸಹಕಾರ ಕೊಟ್ಟಿದ್ದಾರೆ. ಹೀಗೆ ಇದನ್ನು ಮುಂದುವರಿಸ್ಕೊಳ್ಳತಕ್ಕಂಥ ಶಕ್ತಿ ಭಗವಂತನಿಗೆ ಕರುಣಿಸಿದ್ದೇನೆ ಪ್ರಾರ್ಥಿಸ್ತಾ ಬಸವ ಜಯಂತಿ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರೂ ಕೂಡ ತಿಳಿಸ್ತಾ ಸರ್, ಇವತ್ತು ಇಲ್ಲಿ ಯಾವುದು ಸೇವಾ ಪುರಸ್ಕಾರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಭರತನಾಟ್ಯ ಮತ್ತು ಆ ಮಕ್ಕಳಲ್ಲಿ ಏನು ಪ್ರತಿಭೆ ಇರುತ್ತೆ ಅದನ್ನು ಪ್ರವಚನ ಆಗ್ತಕ್ಕಂಥ ಕೆಲಸವನ್ನು ನಾವು ಬಸವನ ಪ್ರವಚನ ಇನ್ನು ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಅಶ್ವಾರೂಢ ಬಸವಣ್ಣ ನಂದೀಶ್ವರ ಉತ್ಸವ ಮೂರ್ತಿ ಮೆರವಣಿಗೆಯನ್ನ ವೀರಗಾಸೆ ಹಾಗೂ ನಾದಸ್ವರ ಡೊಳ್ಳು ಕುಣಿತದೊಂದಿಗೆ ನೆರವೇರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವೀರಶೈವ ಸೇವಾ ಸಮಾಜದ ಅಧ್ಯಕ್ಷ, ಸಮುದಾಯದ ಮುಖಂಡ ಗಿರೀಶ್, ಶೈಲಜಾ ಗಿರೀಶ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂತೆಂದಿಗೂ ನಿಮ್ಮೊಂದಿಗೆ.